ಸೌತ್ ನಟಿ ರಶ್ಮಿಕಾ ಮಂದಣ್ಣ ಸಾಲು ಸಾಲು ಸಿನಿಮಾಗಳ ಮೂಲಕ ಸದ್ದು ಮಾಡ್ತಾ ಇರುವ ಬೆನ್ನಲ್ಲೇ ನಟಿಯ ವೈಯಕ್ತಿಕ ವಿಚಾರವೊಂದು ನೆಟ್ಟಿಗರ ತಲೆ ಕೆಡಿಸಿದೆ. ನಟಿ ರಶ್ಮಿಕಾ ಕೂಡ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಾ ಅನ್ನುವಂತ ಅನುಮಾನ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಚಿತ್ರರಂಗದಲ್ಲಿ ಕೆಲ ನಟಿಯರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸಮಂತಾ ಮಯೋಸಿಟಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಇನ್ನು ಮಲಯಾಳಂ ನಟಿ ಮಮತಾ ಮೋಹನ್ ದಾಸ್ ಕೂಡ ಚರ್ಮ ಕಾಯಿಲೆ ಎದುರಿಸ್ತಾ ಇದ್ದಾರೆ. ಈ ಪಟ್ಟಿಗೆ ಈಗ ರಶ್ಮಿಕಾ ಕೂಡ ಸೇರ್ಕೊಂಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಾ ಇದೆ. ರಶ್ಮಿಕಾ ಮಂದಣ್ಣ ಕೂಡ ಅದೇ ರೀತಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟಿಯ ಇತ್ತೀಚಿನ ಪೋಸ್ಟ್ ನಂತರ ಹೀಗೊಂದು ಸುದ್ದಿ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ರಶ್ಮಿಕಾ ಆ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರಾ? ಇದು ಅವರ ಪ್ರಾಣಕ್ಕೆ ಕುತ್ತು ತರುತ್ತಾ? ಹಾಗಾದ್ರೆ ಇನ್ಮುಂದೆ ಅವರು ಚಿತ್ರರಂಗದಲ್ಲಿ ಇರಲ್ವಾ? ಚಿತ್ರದಲ್ಲಿ ಹಾಗಾದ್ರೆ ನಟಿಸೋದಿಲ್ವಾ? ಚಿತ್ರರಂಗ ಬಿಟ್ಬಿಡ್ತಾರಾ? ಹಾಗಾದ್ರೆ ಏನಾಗ್ತಾ ಇದೆ? ರಶ್ಮಿಕಾ ಮಂದಣ್ಣನಿಗೆ ಇರುವಂತಹ ಕಾಯಿಲೆಯಾದರೂ ಏನು ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರನ್ನು ಕೂಡ ಕಾಡ್ತಾ ಇರುವಂಥದ್ದು. ಈ ಪ್ರಶ್ನೆ ಹುಟ್ಕೊಳ್ಳೋದಕ್ಕೆ ಇತ್ತೀಚೆಗೆ ರಶ್ಮಿಕಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವರು ಯಾವಾಗಲೂ ಕೂಡ ತಮ್ಮ ದೈನಂದಿನ ಕಾರ್ಯಗಳನ್ನು, ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ತಾನು ಏನೇನು ಮಾಡ್ತೀನಿ ಅನ್ನೋದನ್ನು ಅವರು ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಟಿಪ್ಪಣಿಯನ್ನು ಬರ್ಕೊಳ್ತಾರೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಮ್ಮ ದಿನದ ವೇಳಾಪಟ್ಟಿಯನ್ನು ಕೂಡ ಅದೇ ರೀತಿ ಹಂಚಿಕೊಂಡಿದ್ರು. ಅದರಲ್ಲಿ ತಾನು ಮಾಡಲಿರುವ ಕೆಲಸಗಳನ್ನು ಲಿಸ್ಟ್ ಮಾಡಿದರು, ಅಂದರೆ ತಾನೇನೇನು ಮಾಡಬೇಕು ಅಥವಾ ಈಗ ಏನು ಮಾಡಿದ್ದೀನಿ ಅದೆಲ್ಲದನ್ನು ಕೂಡ ಬರ್ಕೊಂಡಿದ್ರು. ಕೊಡಗಿನ ಬ್ಯೂಟಿಯ ಡೈರಿ ಬರೆಯುವ ದಿನಚರಿಯಿಂದ ಈಗ ನಟಿಯ ಬಗ್ಗೆ ಹೊಸ ವಿಚಾರವೊಂದು ಹೊರಬಿದ್ದಿದೆ. ತಮ್ಮ ಪ್ರತಿದಿನದ ದಿನಚರಿಯನ್ನು ಕೂಡ ಕೆಲವೊಮ್ಮೆ ಇನ್ಸ್ಟಾಗ್ರಾಮ್ನಲ್ಲಿ ಅಭಿಮಾನಿಗಳ ಜೊತೆಗೆ ರಶ್ಮಿಕಾ ಮಂದಣ್ಣ ಹಂಚಿಕೊಳ್ತಾ ಇರ್ತಾರೆ. ಇತ್ತೀಚೆಗೆ ಡಿಯರ್ ಡೈರಿ ಈ ದಿನ ಬಹಳ ಅಚ್ಚರಿಯಾಗಿತ್ತು. ಅದರಲ್ಲಿ ಆ ದಿನ ಏನು ಮಾಡಿದ್ದಾರೆ ಅಂತ ಬರ್ಕೊಂಡಿದ್ರು. ಬೆಳಿಗ್ಗೆ ಹೇಳ್ತಾ ಇದ್ದಂತೆ ಕಾರ್ಡಿಯೋ ವರ್ಕೌಟ್ ಮಾಡಿದೆ, ಆನಂತರ ತಿಂಡಿ ತಿಂದೆ, ನಾಳಿನ ಶೆಡ್ಯೂಲ್ಗಾಗಿ ಬ್ಯಾಗ್ ಸಿದ್ಧಪಡಿಸ್ಕೊಂಡೆ, ಆದರೆ ಎಂದಿನಂತೆ ನನ್ನ ಸುತ್ತಲಿನ ವಾತಾವರಣ ಮಂಜು ನಾನು ಹೊರಗೆ ಹೋಗದಂತೆ ಡ್ರಾಮಾ ಮಾಡಿತು. ಬ್ಯಾಗ್ ಎಲ್ಲ ಸಿದ್ಧಪಡಿಸಿದ ನಂತರ ಮತ್ತೆ ವರ್ಕೌಟ್ ಮಾಡಿದೆ, ನಂತರ ಡಿನ್ನರ್ ಮುಗಿಸಿದೆ, ಇನ್ನು ಡರ್ಮಟ್ ಅಪಾಯಿಂಟ್ಮೆಂಟ್ ಕೂಡ ತೆಗೆದುಕೊಂಡೆ. ಮುಖ್ಯವಾದ ಮೀಟಿಂಗ್ ಇದೆ ಆದರೆ ಅದು ಕ್ಯಾನ್ಸಲ್ ಆಗಿದೆ. ಮತ್ತೆ ಮನೆಗೆ ವಾಪಸ್ ಬಂದುಬಿಟ್ಟೆ. ಇನ್ನು ಗುಡ್ ನೈಟ್ ಅಂತ ಲವ್ ಸಿಂಬಲ್ ಹಾಕಿ ಅವರು ತಮ್ಮ ಡೈರಿಯನ್ನು ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ರು. ಇಷ್ಟು ವಿಚಾರಗಳನ್ನು ಕೂಡ ಅವರು ಹಂಚಿಕೊಂಡಿದ್ರು. ಬೆಳಗ್ಗೆಯಿಂದ ಏನೇನು ಮಾಡಿದೆ, ಸಂಜೆ ಏನೇನು, ಯಾರ್ಯಾರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ಇದೆಲ್ಲವನ್ನು ಕೂಡ ಅವರು ಪೋಸ್ಟ್ ಮಾಡಿದರು. ಈ ಪೋಸ್ಟ್ನಲ್ಲಿ ಒಂದು ವಿಚಾರ ಕಣ್ಣಿಗೆ ಬಿದ್ದಿದೆ. ಅದೇನು ಅಂತಂದರೆ ಡರ್ಮಟ್ ಅಪಾಯಿಂಟ್ಮೆಂಟ್ ತಗೊಂಡೆ ಅಂತ ಏನು ಬರೆದಿದ್ದಾರೆ ಅದು ಎಲ್ಲರಿಗೂ ಕೂಡ ಕುತೂಹಲ ಮೂಡಿಸಿದೆ. ಹಾಗಾದರೆ ಏನು ಹಾಗಾದರೆ ಆ ಕುತೂಹಲ ನೋಡಿ. ಡರ್ಮಟ್ ಅಂದರೆ ಡರ್ಮಟಲಾಜಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ನೆಟ್ಟಿಗರು. ನಟಿ ಚರ್ಮದ ಸಮಸ್ಯೆಗಳಿರಬಹುದಾ ರಶ್ಮಿಕಾ ಮಂದಣ್ಣಗೆ, ಅದಕ್ಕಾಗಿ ಅವರು ಚರ್ಮರೋಗ ತಜ್ಞರನ್ನು ನೋಡ್ತಾ ಇದ್ದಾರಾ? ಅಭಿಮಾನಿಗಳು ರಶ್ಮಿಕಾ ಮಂದಣ್ಣಗೆ ಏನಾಯಿತು ಅಂತ ಕೂಡ ಶಾಕ್ ಆಗಿದ್ದಾರೆ. ಡರ್ಮಟಲಾಜಿಸ್ಟ್ ಅಪಾಯಿಂಟ್ಮೆಂಟ್ ಯಾಕೆ ತಗೊಂಡಿದ್ದಾರೆ? ಆಕೆಗೆ ಚರ್ಮದ ಸಮಸ್ಯೆ ಎದುರಾಗಿದೆಯಾ? ಹಾಗಾದರೆ ಅದಕ್ಕೆ ವೈದ್ಯರ ಅಪಾಯಿಂಟ್ಮೆಂಟ್ ಏನಾದರೂ ತೆಗೆದುಕೊಂಡಿರಬಹುದಾ ಅಂತ ಅಭಿಮಾನಿಗಳು ಮತ್ತು ನೆಟ್ಟಿಗರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೆಚ್ಚಿನ ನಟಿ ರಶ್ಮಿಕಾ ಈ ಒಂದು ಪೋಸ್ಟ್ನಿಂದ ಈಗ ಚರ್ಮದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಾ ಅಂತ ಅಭಿಮಾನಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ. ಅಷ್ಟಕ್ಕೂ ಈ ಸುದ್ದಿ ನಿಜನಾ ಅಥವಾ ಅವರು ನಿಜವಾಗ್ಲೂ ಚರ್ಮ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಾ ಅಥವಾ ಡರ್ಮಾಟ್ ಅಂತ ಬೇರೆ ಯಾವುದಕ್ಕಾದರೂ ಹೇಳಿದಾರಾ ಅಥವಾ ಡರ್ಮಟಾಲಜಿನ ಅನ್ನೋದು ಕೂಡ ಸ್ಪಷ್ಟನೆ ಸಿಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಅವರು ಸ್ಪಷ್ಟನೆ ಕೊಡಬಹುದು ಅಂತ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.